ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಭರತ್ ಹುಣ್ಮೆಯ ವಿಡಿಯೋನ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಕೂಡ ಮಾಡಿದ್ದೀರಾ. ಎಲ್ರಿಗೂ ತಾಯಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಒಳ್ಳೇದು ಮಾಡಲಿ. ಹಾಗೆ ನಿನ್ನೆ ಲೋಗ್ ಮಾಡಿಲ್ಲ ಅಂದರೆ ಸೋಮವಾರ ಲೋಗ್ ಮಾಡಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಗೊತ್ತಿದೆ ನಿಮಗೆ. ಹಬ್ಬದ ಮಾರನೇ ದಿನ ಅಥವಾ ಫಂಕ್ಷನ್ ಮಾರನೇ ದಿನ ಮತ್ತಷ್ಟೇ ಕೆಲಸನೇ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ಇವತ್ತು ಮಂಗಳವಾರ ಲೋಗ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಲೋಕ್ ಶುರು ಮಾಡಿದ್ದೀನಿ, ನೋಡೋಣ ಇವತ್ತಿನ ಲೋಕ್ ಹೇಗೆ ಹೋಗುತ್ತೆ ಅಂತ ಹೇಳಿ. ತುಂಬ ಕೆಲಸ ಇದೆ, ಮುದ್ದು ಮಲ್ಕೊಂಡಿದ್ದಾನೆ. ಹಾಗೆ ಲೋಗನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಲೈಕ್ ಇರಲಿ, ಹಾಗೆ ಶೇರ್ ಮಾಡಿ, ಅದ್ರ ಜೊತೆಗೆ ಪ್ರೀತಿಯ ಕಮೆಂಟ್ ಹಾಗೂ ನಿಮ್ಮ ಹಾರೈಕೆ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಅಡುಗೆ ಎಲ್ಲ ಆಗಿತ್ತು ಇವತ್ತು, ಅಂದರೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ, ಸ್ನಾನ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಇವಾಗ ಒಂದು ಚಿಕ್ಕ ಪೂಜೆ ಇದೆ, ಹಾಗೆ ಸ್ವೀಟ್ ಕೂಡ ಮಾಡಬೇಕು. ಯಾಕೆ ಅಂತ ಮುಂದೆ ಹೇಳ್ತೀನಿ ನಾನು. ಇಲ್ಲಿ ನನಗೆ ನಮ್ಮ ತಮ್ಮನ ಹೆಂಡತಿ ಕೂಡ ಹೇಳಿದ್ಲು ಇದನ್ನು ಮಾಡಬೇಕು ನೀವು ಅಂತ ಹೇಳಿ, ಬಟ್ ನನಗೆ ಅಷ್ಟು ಗೊತ್ತಿಲ್ಲಾಗಿತ್ತು. ಹಾಗಾಗಿ ನಾನು ಕೂಡ ಇಲ್ಲಿ ನಮ್ಮ ದೇವಸ್ಥಾನದ ಹಬ್ಬಕ್ಕೆ ಬಂದವರೆಲ್ಲರೂ ಕೂಡ ಹೇಳಿ ಹೋದರು ಈ ಥರ ಮಾಡು ಅಂತ ಹೇಳಿ. ಹಾಗಾಗಿ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಮುದ್ದು ಕೂಡ ಎದ್ದ, ಅವನಿಗೆ ಮತ್ತೆ ಡ್ರೆಸ್ ಎಲ್ಲ ಮಾಡಿ ಹೊಟ್ಟೆಗೆಲ್ಲ ತಿನ್ನಿಸ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಹಾಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಮನೆಯದು ಪೂಜೆ ಪೃಥ್ವಿ ಮಾಡಿ ಮುಗಿಸ್ದ. ಸೊ ಹಾಗಾಗಿ ಇವಾಗ ಪೂಜೆ ಮಾಡಿ ಸ್ವೀಟ್ ಮಾಡೋಣ ಅಂತ ಇದ್ದೀನಿ. ಸ್ವೀಟು ಕೂಡ ಶಾವಿಗೆದು ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಪೂಜೆ ಅಂತ ಅಂದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ, ಅದೆಲ್ಲ ಮಾಡಿಕೊಂಡು ಹಾಗಾಗಿ ಅಡುಗೆ ಅದು ಇದು ಎಲ್ಲ ಲೇಟ್ ಆಗೋಯಿತು ನನಗೆ. ಏನು ಪೂಜೆ ಅಂತ ಅಂದರೆ, ಮುದ್ದು ಇವಾಗ ಅಂಬೆಗಾಲಿಡ್ತಾ ಇದ್ದಾನೆ, ಹಾಗೆ ಕೂತ್ಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇವಾಗ ನಿಲ್ಲೋಕೆ ಕೂಡ ಟ್ರೈ ಮಾಡ್ತಾ ಇದ್ದಾನೆ. ನಾನು ನಿಮಗೆ ಅದೊಂದು ಹೇಳಲಿಲ್ಲಾಗಿದ್ದೆ, ಏನಾದರೂ ಚೇರು ಅಥವಾ ಕಾಟ್ ಏನಾದರೂ ಸಿಕ್ತು ಅಂದರೆ ಹಿಡ್ಕೊಂಡು ನಿಂತ್ಕೋತಾನೆ, ಟ್ರೈ ಮಾಡ್ತಾನೆ. ಸೊ ಈಗಂತೂ ತುಂಬ ಜೋಪಾನವಾಗಿರಬೇಕು. ಹಾಗಾಗಿ ಇವಾಗ ಅವನು ಅಂಬೆಗಾಲಿಟ್ಟು ಮನೆ ಬಾಗಿಲನ್ನು ದಾಟಿದ ದಿನ ಪೂಜೆ ಮಾಡಬೇಕು ಅಂತ ಹೇಳಿದರು. ಒಂದು ಎರಡು ಮೂರು ಸಲ ಆಯ್ತು ಈಗ ಅವನು ದಾಟಿದ್ದು, ನನಗೆ ಆಗಿಲ್ಲ ಪೂಜೆ ಮಾಡೋಕ್ಕೆ, ಮತ್ತು ಸ್ವೀಟ್ ಕೂಡ ಮಾಡೋಕ್ಕಾಗಿತ್ತು. ಹಬ್ಬ ಅಂತ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೆ. ಸೊ ಹಾಗಾಗಿ ಇವತ್ತು ಆ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡ್ವಿ ಎಲ್ಲರೂ. ಮುದ್ದನ್ನ ಬಾಗ್ಲತ್ರ ಕುಳಿಸ್ಬಿಟ್ಟು ಅವನನ್ನ ಬರೋಕೆ ಹೇಳ್ತಾ ಇದ್ದೆ. ಇಲ್ಲಿ ಬಂದು ನನ್ಗೆ ಹೇಳ್ಕೊಟ್ಟು ಹೋಗಿದ್ರು ಈ ತರ ಮಾಡಬೇಕು ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಇಲ್ಲಿ ಸಂಪ್ರದಾಯ ಅಂದರೆ ಈಗ ಮನೆ ಸಂಪ್ರದಾಯ ಅನ್ನೋಕ್ಕಿಂತ ಹೆಚ್ಚಾಗಿ ಇದು ಎಲ್ಲ ಕಡೆ ಇದೆ ಅಂತೆ. ನನಗೆ ಅಷ್ಟು ನೆನಪಿಲ್ಲ ಪೃಥ್ವಿ ಇದು, ನಂಗೆ ಹುಷಾರಿಲ್ಲಾಗಿತ್ತಲ್ಲ ಹಾಗಾಗಿ ಅವೆಲ್ಲ ನನಗೆ ನೆನಪಿಲ್ಲ. ಮತ್ತು ಕೆಲವೊಂದು ಪದ್ಧತಿ ಕೆಲವೊಂದು ಮನೇಲಿ ಮಾಡ್ತಾರೆ, ಕೆಲವೊಂದು ಮನೇಲಿ ಮಾಡಲ್ಲ. ನನಗೆ ಇದು ಮಾಡಿಸ್ಬೇಕು ಅಂತ ಅನ್ನಿಸ್ತು. ಇಲ್ಲಿ ಬಂದವರೆಲ್ಲರೂ ಹೇಳಿದ್ರು ಇದನ್ನ ಮಾಡಿಸು ಮಾಡಬೇಕು ಅಂತ ಹೇಳಿ. ಹಾಗಾಗಿ ಈ ಪೂಜೆನ ಮಾಡೋಕ್ಕೆ ನಾನು ರೆಡಿ ಮಾಡಿಕೊಂಡೆ. ಮುದ್ದು ಬರ್ತಾ ಇದ್ದೇನೆ ಇವಾಗ. ಅಂಬೆಗಾಲಿಟ್ಟು ಇಟ್ಟು ಇಟ್ಟು ಏನು ಸಿಕ್ಕಿದ್ರು ಬಾಯಿಗೆ ಹಾಕೋದೇ ಕೆಲಸ ಅವನಿಗೆ. ಕೆಳಗಡೆ ಕೆಳಗಡೆ ಇಡು. ಹಾಗೆ ನಾನು ಪೃಥ್ವಿ ಸ್ವಲ್ಪ ಟ್ರೈ ಮಾಡಿದ್ವಿ ಬಾಬಾ ಅಂತ ಹೊರಗಡೆ ಬಂದ. ಹೊರಗಡೆ ಬಂದ ನಾವು ಎತ್ಕೊಂಡು ಅದಾದಮೇಲೆ ಏನು ಬಾಗಿಲು ಗೆ ನೀರು ಹಾಕಿಬಿಟ್ಟು ಬಾಗಿಲೆಲ್ಲ ತೊಳೆದು ಪೂಜೆ ಮಾಡಿ ನಂತರ ಅವನನ್ನು ಮತ್ತೆ ಒಳಗಡೆ ನಾವು ಕರ್ಕೊಂಡು ಹೋಗಬೇಕು. ಇದು ಇರೋದು ಶಾಸ್ತ್ರ. ಅದಾದಮೇಲೆ ಏನಾದರೂ ಸ್ವೀಟ್ ಏನಾದರೂ ಮಾಡಿ ಅವನಿಗೂ ಚೂರು ತಿನ್ನಿಸಿ ಮತ್ತು ನಾವೆಲ್ಲ ತಿನ್ನೋದು, ಈ ಥರ ಶಾಸ್ತ್ರ ಅಂತೆ. ಸೊ ಹಾಗಾಗಿ ನಾನು ಇದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ನನಗಂತೂ ಸಂಭ್ರಮ ಅಪ್ಪ, ಧರ್ಮಣ್ಣ ಬಂತು ಅವನಿಗೂ ಕೂಡ ಖುಷಿಯಾಯಿತು. ಪರವಾಗಿಲ್ಲ ಕಣೆ, ಎಲ್ಲ ಶಾಸ್ತ್ರನೂ ಮಾಡ್ತಾ ಇದೆಯಾ, ಯಾವುದು ಬಿಡ್ತಾ ಇಲ್ಲ ನೀನು ಅಂತ ಇತ್ತು. ಹ್ಞೂ ಮತ್ತೆ ಅಂತ ಅಂದೆ. ಮನೆ ಮನೆ ಸೊಸೆ, ಅದರಲ್ಲೂ ಮತ್ತೆ ನಮ್ಮ ಮನೆ ಮಗ ನನ್ನ ಮಗ, ನಾವು ಬಿಡೋಕ್ಕಾಗತ್ತ ನಮ್ಮ ಮನೆ ಕಾರ್ಯಕ್ರಮ ನಮ್ಮ ಮನೆ ಇದನ್ನೆಲ್ಲವ. ಹಾಗಾಗಿ ಎಲ್ಲ ಕಾರ್ಯಕ್ರಮನೂ ಅದರಲ್ಲೂ ನಮ್ಮ ಮಕ್ಕಳದಪ್ಪ, ನಾವು ಯಾಕೆ ಬಿಡ್ತೀವಿ ಹೇಳ್ರಿ ಅಲ್ವಾ. ಹಾಗಾಗಿ ತುಂಬಾ ಖುಷಿಯಾಯಿತು, ಮಾಡ್ತಾ ಇದ್ದೆ. ಅವನಿಗಂತೂ ಇದು ಏನಪ್ಪ ಅಂತ ಹೇಳಿ, ಈಗಂತೂ ಅವ್ನು ಇತ್ತಲ್ಲಿ ನಿಲ್ಲಲ್ಲ, ಎತ್ಕೊಂಡ್ರೂ ಕೂಡ ನಿಗ್ರ ನಿಗ್ರ ಆರ್ತಾನೆ, ಅಷ್ಟು ಇದು ಕೊಡ್ತಾನೆ ಕಾಟ. ಆಯಿತು, ಇವಾಗ ಪೂಜೆ ಎಲ್ಲ ಮಾಡಿದೆ, ರಂಗೋಲಿ ಎಲ್ಲ ಬಿಟ್ಬಿಟ್ಟು ಸಿಂಪಲಾಗಿ ಮಾಡಿ ನಂತರ ಸ್ವಲ್ಪ ಕಾಯಿ ಒಡೆದು ಅದು ಕೂಡ ಹೇಳೋಗಿದ್ರು, ಕಾಯಿ ಎಲ್ಲ ಒಡಿಬೇಕು ಅಂತ ಹೇಳಿ. ಹಣ್ಣೇನಾದರೂ ಇಡು ನೈವೇದ್ಯಕ್ಕೆ, ಒಟ್ಟಿನಲ್ಲಿ ಬಾಗಿಲು ಪೂಜೆ ಮಾಡು, ನಂತರ ಮಗುನ ಕರ್ಕೊಂಡು ಒಳಗೆ ಹೋಗು ಅಂತೇಳಿ ಎಲ್ಲ ಹೇಳ್ಕೊಟ್ಟು ಹೋಗಿದ್ರು ನನಗಿಲ್ಲಿ.
ಸೊ ಕೆಲವೊಂದು ಶಾಸ್ತ್ರ ಹಾಗೆ ನನಗಿಲ್ಲಿ ಊರಿನವ್ರು ತುಂಬ ಕೆಲವೊಂದಿಷ್ಟು ಶಾಸ್ತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ. ಈ ಕಡೆ ಮಾಡುವಂಥದ್ದಿರ್ಬೋದು, ಈ ಬಾಗ್ನ ಕೊಡೋದು, ಇವೆಲ್ಲ ನನಗೆ ಗೊತ್ತಿಲ್ಲ ಆಗಿತ್ತು. ನಮ್ಮ ಕಡೆ ಇಲ್ಲ ಅದು ಬಾಗ್ನ ಕೊಡುವಂಥದ್ದು. ಈ ವರ್ಷವೇ ನಾನು ಸೀರೆ ತಂದಿಟ್ಟಿದ್ದೆ, ಬಟ್ ಬಾಗ್ನ ಕೊಟ್ಟಿಲ್ಲ. ಹೋದ ವರ್ಷ ಎಲ್ಲ ಕೊಟ್ಟಿದ್ದರು. ವೇಣುಗೆ ಹೋಗು ಕೊಡು ಕೊಡು ಅಂತ ಹೇಳಿ ಸಾಕಾಯಿತು. ಅವನೇ ಹೋಗೋಕ್ಕಾಗಿಲ್ಲ, ಆಮೇಲೆ ಕೊಡೋಕ್ಕೂ ಹೋಗಿಲ್ಲ ಅವನು. ಸೀರೆ ಆಲ್ರೆಡಿ ನಾನೇ ತಂದು ಮನೇಲಿ ಆಗಲೇ ತಂದಿಟ್ಟಿದ್ದೆ. ಬಾಣಂತಿ ಆದರೂ ಕೂಡ ಅವೆಲ್ಲ ಜಾಗೃತಿ ಮಾಡೇ ಇಟ್ಟಿದ್ದೆ ನಾನು, ಯಾಕಂದರೆ ನಮ್ಮ ಕರ್ತವ್ಯ ಅಲ್ವಾ ಅದು, ಮನೆ ಸೊಸೆ ದಿಕ್ಕಳದು. ಹಾಗಾಗಿ ಸೊ ಆಯಿತು ಪೂಜೆ ಎಲ್ಲನೂ. ಈಗ ಶಾವಿಗೆದು ಕೇಸರಿ ಬಾತ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಸುಮ್ಮನೆ ಹೇಳ್ಕೊತಾ ಇಲ್ಲ, ಜಂಬ ಕೊಚ್ಕೊತಾ ಇಲ್ಲ, ಮತ್ತು ನೀವು ಮಾಡಿದ್ದು ಚೆನ್ನಾಗಿರದೇ ಇರುತ್ತಾ, ನೀವೇ ಜಂಬ ಕೊಚ್ಕೊತಿದ್ದೀರಾ ಅಂತ ಹೇಳ್ಬೋದೇನೋ. ಇಲ್ಲ, ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ನಾನು ತುಂಬ ಟೈಮ್ ಆಗಿತ್ತು ಮಾಡಿ, ನಾನು ಯಾವುದೇ ಯೂಟ್ಯೂಬ್ ವೀಡಿಯೋ ನೋಡಿಲ್ಲ, ಸುಮ್ಮನೆ ಸಡನ್ನಾಗಿ ಹಾಗೆ ಮಾಡಿಬಿಟ್ಟೆ. ಆಮೇಲೆ ತಿಂದು ನೋಡಿದ್ವಿ, ಸಖತ್ತಾಗಿ ಬಂದಿತ್ತು. ಈ ರೆಸಿಪಿನ ನನ್ನ ರೆಸಿಪಿ ಚಾನಲಲ್ಲಿ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು, ಅಂದರೆ ನಾವು ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆ. ನಾನು ಪೃಥ್ವಿ ಓಕೆ, ಬಟ್ ವೇಣು ಸ್ವಲ್ಪ ಕಡಿಮೆನೇ. ಸ್ವೀಟು ಅಂದರೆ ಸ್ವಲ್ಪ ಕಡಿಮೆ ಹಾಕಬೇಕು ಆ ಥರ. ಹಾಗಾಗಿ ಸ್ವಲ್ಪ ನನಗೆ ನನ್ನ ಲೆಕ್ಕಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು. ಸ್ವಲ್ಪ ಕಡಿಮೆ ಆಗಿದ್ದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು ಅಷ್ಟೇ. ಓಕೆನಾ, ಹಾಗೆ ಎಲ್ಲರೂ ಸ್ವೀಟ್ ಇವಾಗ ತಿಂತಾ ಇದ್ದೀವಿ. ಇವಂದಂತೂ ಬಾ, ಅದೇ ನಂಗೆ ತಿನ್ಸು ನಂಗೆ ತಿನ್ಸು ನಂಗೆ ತಿನ್ಸು, ಯಾರಿಗೂ ಬಿಡ್ತಾ ಇಲ್ಲ ಅವನು. ಅಣ್ಣ ಅಂತೂ ಫುಲ್ ಗಲಾಟೆ ಮಾಡ್ತಾಯಿದ್ದಾನೆ ಅಣ್ಣಂಗೆ. ಹಾಗೆ 8 ತಿಂಗಳಂದು ಫೋಟೋಶೂಟ್ ಒಂದು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ, ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಇದು ಥೀಮ್ ಬಂದು ನಾನು ಸ್ಟೂಡೆಂಟ್ಸ್ ಥರ ಮಾಡಬೇಕು ಅವನಿಗೆ, ಅಂದರೆ ಸಾರಿ ಸ್ಟೂಡೆಂಟ್ ಥರ ಮಾಡಬೇಕು ಅಂತ ಹೇಳಿಕೊಂಡು ನಾನು ಐಡಿಯಾ ಮಾಡ್ತಾ ಇದ್ದೆ. ಅರ್ಜೆಂಟಾಗಿ ಮಾಡ್ತಾ ಇರೋದು, ನಂಗೆ ಬೇರೆ ಕೆಲಸ ಎಲ್ಲ ಇತ್ತು, ಇರಲಿ ಒಂದು ಥೀಮ್ ಇರಲಿ ಅಂತ ಹೇಳಿ. ತುಂಬ ದಿನ ಆಯಿತು ಅವನಿಗೆ ಫೋಟೋಶೂಟ್ ಮಾಡಬೇಕು ಅಂದ್ಕೊಂಡು. ಹಾಗೆ ಅಂತೂ ಒಂದೆರಡು ಫೋಟೋ ತೆಗೆದಿದ್ದೀನಿ, ನೀವು ನೋಡ್ಬೋದು. ಬಟ್ ಇದಕ್ಕೆ ಸಖತ್ ಅಂದರೆ ಸಖತ್ ರಗಳೇ ಮಾಡ್ದ, ಏನು ಮಾಡಿದ್ರು ನಮ್ಮ ಐಡಿಯಾ ತಕ್ಕಂತೆ ಅವನು ಪೋಸ್ ಕೊಟ್ಟೇ ಇಲ್ಲ. ಹಾಗಾಗಿ ನನಗೆ ಅಷ್ಟು ಚೆನ್ನಾಗಿ ಫೋಟೋ ಬಂದಿಲ್ಲ, ಬಟ್ ಆದರೂ ಕೂಡ ಒಂದು 4-5 ಫೋಟೋ ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ಬಂತು. ಸುಮಾರಾಗಿ ಓಕೆ ಓಕೆ ಅಂತ ಅನ್ನಿಸ್ತು. ಇವಾಗ ಒಂದೆರಡು ಫೋಟೋನ ಹಾಕಿದ್ದೀನಿ, ನೋಡ್ಬೋದು. ಇಲ್ಲಿ ಕೆಲವೊಬ್ಬರು ಮೇಸ್ಟ್ರು ಅಂದರು, ಕೆಲವೊಬ್ಬರು ಸ್ಟೂಡೆಂಟ್ಸ್ ಅಂತ ಕೂಡ, ಸ್ಟೂಡೆಂಟ್ ಥರ ಕಾಣ್ತಾನೆ ಅಂತ ಕೂಡ ಹೇಳಿದರು. ಒಟ್ಟಿನಲ್ಲಿ ನನಗೆ 8 ತಿಂಗಳ ಪಿಕ್ ಬೇಕಿತ್ತು. ಸೊ ಕೂತ್ಕೊಳ್ತಾನಲ್ವ, ಕೂತ್ಕೊಂಡೇ ಫೋಸ್ ತೊಗೊಂಡು ಮಾಡಿದ್ದು ನಾನು ಫೋಟೋನ. ಓಕೆನಾ, ಆಯಿತು. ಸಂಜೆ ಆಯಿತು, ವೇಣು ಬಂದ, ಅವನಿಗೂ ಸ್ವೀಟೆಲ್ಲ ಕೊಟ್ಬಿಟ್ಟು ಹೇಳಿದೆ ಹಿಂಗೆ ಹಿಂಗೆ ಅಂತ ಹೇಳಿ. ನಂತರ ಒಂಚೂರು ಇಡ್ಲಿ ಇವಾಗ ತಿನ್ನಿಸ್ತಾ ಇದ್ದೀನಿ, ಎಲ್ಲಾದರೂ ಇಡ್ಲಿ ಮಾಡಿದ್ರೆ ಒಂದು ಅರ್ಧ ಇಡ್ಲಿ ಮೆತ್ತಗೆ ಮಾಡಿ ನೀರು ಹಾಕ್ಬಿಟ್ಟು ಸ್ವಲ್ಪ ಮೆತ್ತಗೆ ಮಾಡಿ ತಿನ್ನಿಸ್ತೀನಿ ಅಷ್ಟೇ, ಜಾಸ್ತಿ ಏನು ತಿನ್ನಿಸಲ್ಲ. ಓಕೆನಾ, ಸೊ ಲೋಗನ ಕಂಟಿನ್ಯೂ ಮಾಡೋಣ. ಇವಾಗ ಫೋಟೋ ಶೂಟ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ನನಗೆ, ಹಾಗಾಗಿ ಅರ್ಜೆಂಟಾಗಿ ಒಂದು ಥೀಮನ್ನು ರೆಡಿ ಮಾಡಿಕೊಂಡು ಮಾಡಿಬಿಟ್ಟೆ. ಹೇಗಿತ್ತು ಫೋಟೋ ಅಂತ ಹೇಳಿ, ಪರವಾಗಿಲ್ಲ, ಒಂದು 4-5 ಫೋಟೋ ಚೆನ್ನಾಗಿ ಬಂದಿದೆ ಅಷ್ಟೇ. ಫೋಸ್ ಚೆನ್ನಾಗಿ ಅವನು ಕೊಡೋಕ್ಕೆ ಟ್ರೈ ಮಾಡಿಲ್ಲ. ನನ್ನ ಮಗ ಪೃಥ್ವಿ ತುಂಬ ಟ್ರೈ ಮಾಡ್ದ, ಹಾಗಾಗಿ ಒಂದು 4 ಫೋಟೋ ಸಿಕ್ತು ಅಷ್ಟೇ. ಕೆಲವೊಬ್ಬರು ಮೇಸ್ಟ್ರ್ ಥರ ಕಾಣಿಸ್ತಾನೆ ಅಂದರು, ಇನ್ನು ಕೆಲವೊಬ್ಬರು ಸ್ಟೂಡೆಂಟ್ ಥರ ಕಾಣ್ತಾನೆ ಅಂತ ಕೂಡ ಹೇಳಿದರು. ನಾನು ಆ್ಯಕ್ಚುಲಿ ಮಾಡೋಕ್ಕೆ ಹೊರಟಿರೋದು ಸ್ಟೂಡೆಂಟ್ ಥರನೇ ಮಾಡೋಣ ಅಂತೇಳಿ, ಬಟ್ ಅವನು ಇರೋ ರೀತಿ ಅದು ಒಂಥರ ಏನು ಟೀಚರ್ ಥರನೇ ಬಂದಿದೆ. ಏನೇ ಇರಲಿ, 8 ತಿಂಗಳದೊಂದು ಫೋಟೋಶೂಟ್ ನಂಗೆ ಬೇಕಿತ್ತು, ಮಾಡಬೇಕಿತ್ತು ಫೋಟೋ, ಹಾಗಾಗಿ ಮಾಡಿದೆ. ಇನ್ನು ನೆಕ್ಸ್ಟು 9 ತಿಂಗಳು, ಅಂದರೆ ಇವತ್ತು 7 ತಾರೀಕು ಆಗಿರೋದ್ರಿಂದ ಅವನಿಗೆ ಇವಾಗ 8 ಮುಗಿದು 9ನೇ ತಿಂಗಳ ಕಾಲಿಡ್ತಾ ಇದ್ದಾನೆ. ಹಾಗಾಗಿ ಮಾಡಿಬಿಡೋಣ ಅಂತ ಹೇಳಿ ಮಾಡಿದೆ. ಅಮ್ಮ ಇವಾಗಂತೂ ತುಂಬ ಅಂದರೆ ತುಂಬಾ ರೊತೆ ಕೊಡ್ತಾನೆ ಇವನು. ರೊತೆ ಅಂದರೆ ತೀಟೆ ಮಾಡ್ತಾನೆ, ಎತ್ಕೊಳ್ಳೋಕ್ಕೂ ಕಷ್ಟ ಆಗ್ತಾ ಇದೆ. ಹಾಗಾಗಿ ಕೆಲಸ ಮಾಡ್ಕೊಳ್ಳೋದು ಕಷ್ಟನೇ ಇವಾಗ ಇವನನ್ನು ಒಬ್ಬನೇ ನಿಭಾಯಿಸ್ಕೊಂಡು. ಓಕೆ, ನಾನು ಇವತ್ತಿನ ಲೋಕ್ ಎಂಡ್ ಮಾಡ್ತೀನಿ, ಯಾಕೆ ಅಂದರೆ ನನಗೆ ಇವಾಗ ಒಂದು ಇದು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಬಟ್ಟೆ ಅದು ಇದು ಅಂತ ಹೇಳಿ. ಯಾಕೆ ಅಂತ ನೀವು ಕೇಳ್ಬೋದು, ಬಟ್ ನಾನು ಅದನ್ನು ನೆಕ್ಸ್ಟ್ ಲೋಗಲ್ಲಿ ಹೇಳ್ತೀನಿ. ತುಂಬಾ ಕೆಲಸ ಇದೆ. ಸಡನ್ನಾಗಿ ನಾವು ಒಂದು ಕಡೆ ಹೋಗೋಕ್ಕೆ ಫಿಕ್ಸ್ ಮಾಡಿಕೊಂಡ್ವಿ, ಪ್ಲ್ಯಾನಿಂಗ್ ಇಲ್ಲಾಗಿತ್ತು ಹೋಗಬೇಕು ಅಂತ ಹೇಳಿ. ವೇಣು ಸಡನ್ನಾಗಿ ಡಿಸೈಡ್ ಮಾಡಿದ್ರು, ಹಾಗಾಗಿ ಹೊರಟಿದ್ದೀವಿ. ಸೊ
ನಿಮಗೆ ಅದನ್ನು ನಾನು ನೆಕ್ಸ್ಟ್ ಲೋಗಲ್ಲಿ ಹೇಳ್ತೀನಿ. ನನಗೆ ಸ್ವಲ್ಪ ಲೋಗ್ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ, ಒಂದೊಂದೇ ಲೋಗ್ ಮಾಡ್ತಾ ಹೋಗ್ತೀನಿ, ದಿನ ಒಂದೊಂದು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಇವಾಗ ಸಾಕಷ್ಟು ಕೆಲಸ ಇದೆ, ಇವ್ನಿಗೆ ಬೇರೆ ಫುಡ್ಡು ಈಗ ಒಂದು ಕಡೆ ಹೋಗ್ತಿದ್ದೀವಿ, ಇವ್ನಿಗೆ ಇವಾಗ ನಾವು ತಿನ್ನೋದೇ ತಿನ್ನಿಸ್ತಾ ಇಲ್ಲ, ಸೊ ಹಾಗಾಗಿ ಅದಕ್ಕೆ ಟ್ರಾವೆಲ್ ಫುಡ್ಡು ಅದನ್ನೆಲ್ಲ ನಾನು ಪ್ರಿಪೇರ್ ಮಾಡ್ಕೋಬೇಕು. ಮಾಡಿಕೊಂಡು ತುಂಬ ಕೆಲಸ ಇದೆ, ಓಕೆನಾ? ಹಾಗಾಗಿ ಇವತ್ತಿನ ಈ ಲೋಗನ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಲೋಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಟಾಟಾ, ಟಾಟಾ ಮಾಡು ಮಗ, ಟಾಟಾ ಮಾಡು, ಟಾಟಾ, ಟಾಟಾ ಮಾಡು, ಬಾಯ್ ಬಾಯ್, ಟಾಟಾ. ಬಳೆ ಹಾಕೊಳ್ಳಿಲ್ಲ ಮಗ, ತೊಳಚೋಗ್ಬಿಡ್ತೀನಿ ನೀನು. ಬಾಯ್ ಬಾಯ್, ಟಾಟಾ.